ಈಗ ನಾವು ಗಮನಿಸಿದಾಗೆ ಇದು ತುಂಬ ಸಣ್ಣ ಇದರಲ್ಲಿದೆ ಅಂದರೆ ಹೈಟಲ್ಲಿ ಕಮ್ಮಿ ಇದೆ ಇದು ಯಾವ ಥರ ಮಾಡಿದಿರಿ ಇದು ಯಾವುದಾದ್ರು ಮರಕ್ಕೆ ಬಿಟ್ಟದ್ರ ಅಲ್ಲ ಬೇರೆ ಏನಾದರೂ ನಾವು ಈ ಕಬ್ಬಿ ಇದು ಸಿಮೆಂಟಿನ ಪೋಲ್ಸ್ ಇತ್ತು ನಮ್ಮಲ್ಲಿ ಹಳೆ ಮನೆಯನ್ನು ಮನೆ ಇಳಿಸ್ಲಿಕ್ಕೆ ಅಂತ ಮಾಡಿದೆ ಈಗ ಮನೆ ಚೇ ಮನೆ ಅದನ್ನು ಡೆಮಾಲಿಶ್ ಮಾಡುವಾಗ ಸಿಕ್ಕಿದಂಥ ಈ ಪೈಪು ಈ ಪೈಪ ಕಾಂಕ್ರೀಟ್ ಹಾಕಿ ಅದರೊಳಗೆ ರಾಡ್ ರಾಡೆಲ್ಲ ಉಂಟು ಗಟ್ಟಿ ಉಂಟು ಅದು ಅದನ್ನು ಏನು ಮಾಡೋದು ಅಂತ ಆಲೋಚನೆ ಮಾಡೋದು ಒಂದು ಮೂರು ನಾಲ್ಕು ಇತ್ತು ಅದನ್ನು ಪೆಪ್ಪರ್ ಬೆಳೆಸಿ ಹೀಗೆ ಮಾಡಿದ್ದು ಈ ಸಸಿಗಳಿಗೆ ಈಗ ಐದು ವರ್ಷ ಆಯಿತು ಮೂರು ವರ್ಷದಿಂದ ಇಳು ಬರಲಿಕ್ಕೆ ಶುರುವಾಗಿದೆ ನೋಡಿ ಅದು ಮೇಲೆ ಹೋಗ್ತಾ ಇಲ್ಲ ಆಗ್ತಾ ಉಂಟು ಇದು ನಾವು ಇಲ್ಲಿ ನೋಡಿ ಅಲ್ಲ ಹೀಗೊಂದು ಅಂತ ಹೇಳುವ ಅಂದಾಜಲ್ಲಿ ಮಾಡಿದ್ದು ಆದರೆ ನನಗೆ ಇದರಲ್ಲಿ ಖುಷಿ ಉಂಟು ಇದರಲ್ಲಿ ಒಂದು ಡ್ರೈ ಆಗಿ ಒಂದು ಮೂರರ ಮೇ ಮೂರು ಕೆ ಜಿಯ ಮೇಲೆ ಬರ್ಬೋದು ಅಂತ ಐಡಿಯಾ ಈಗ ಇದರಲ್ಲಿ ಒಂದು ಇದರಲ್ಲಿ ಮೂರರಿಂದ ಐದು ಕೆ ಜಿ ಬರ್ಬೋದು ಅಂದರೆ ಅಷ್ಟು ಬರ್ತದೆ ಮತ್ತು ನೋಡಿ ಅದಕ್ಕೆ ಯಾವುದೇ ಇದಿಲ್ಲ ಅದು ಇನ್ನು ಮುಂದೆ ಎಂದಿಗೂ ಬಳ್ಳಿಗೆ ಏನಾದರೂ ಆಗಬೇಕಷ್ಟೇ ಹೊರತು ಅದು ಮರ ಬೀಳೋದು ಗೆಲ್ಲು ಮುರಿದು ಬೀಳೋದು ಇಂಥ ಆ ಥರದ್ದು ಏನಿಲ್ಲ ಅದರ ಸಪೋರ್ಟಿಂಗ್ ಸ್ಟ್ರಕ್ಚರು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತದೆ ಇದನ್ನು ನೋಡಿ ನಾನೀಗ ರಬ್ಬರು ತೋಟದಲ್ಲಿ ನಮ್ಮಲ್ಲಿ ಇದೆ ಅಲ್ಲಿ ಕೆಲವು ಮರ ಗಾಳಿ ಗಾಳಿಗೆಲ್ಲ ಹೋದಕ್ಕೆ ಇಂಥದ್ದೇ ಫಿಲ್ಲರ್ ಬಂದು ಹನ್ನೊಂದು ಫೀಟ್ ತಂದದ ಹಾಕಿ ಈಗ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ವರ್ಷದಂದು ಅದು ಇದನ್ನು ನೋಡಿ ನಮಗೆ ಈ ರೀತಿ ಮಾಡ್ಬೋದು ನಮ್ಮಲ್ಲಿ ನಡೀತದೆ ಅಂದರೆ ಇದಕ್ಕೆ ನಾವು ಯಾವುದೇ ನೆರಳು ಕೊಟ್ಟಿಲ್ಲ ಮತ್ತು ಹತ್ತಿರವಾಗ ಸ್ವಲ್ಪ ಅದಕ್ಕೆ ಹಗ್ಗ ಕಟ್ಟಿ ಗಟ್ಟಿ ಮಾಡಿದ್ದೇವೆ ಅಷ್ಟೇ ಹೊರತು ಮೇಲೆ ಮೇಲೆ ಹೋಗಲಿಕ್ಕೆ ಈಗ ಯಾವುದೇ ಸಮಸ್ಯೆ ಇಲ್ಲ ಈಗ ಕಬ್ಬಿಣ ಒಳಗೆ ಸಿಮೆಂಟಿನ ಕಂಬ ಇದ್ದರೂ ಅದಕ್ಕೆ ಏನು ಗಾಳಿ ಇದು ಬೆಳಕು ಬೀಳ್ತಾ ಇಲ್ಲ ಬಿಸಿ ಆಗ್ತಾಯಿಲ್ಲ ಏನಿಲ್ಲ ಬುಡಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಸ್ಪೆಷಲ್ ಯಾವುದಾದ್ರೂ ಗಿಡ ಅಂತೇಳಿ ಹಾಕಿಲ್ಲಲ್ಲ ಅಂದರೆ ಅಲ್ಲ ನಮ್ಮ ಹಾಕಿರುವಂಥದ್ದು ಪಣಿಯೋರಿ ಹಾಂ ಇದೆಲ್ಲ ಪಣಿಯುರೇ ನಮ್ಮಲ್ಲಿ ಇರೋದನ್ನೇ ನಾವು ಉಪಯೋಗಿಸ್ತಾ ಇರೋದು ನನ್ನದು ಒಂದು ಏನು ನಮ್ಮ ಒಂದು ಐಡಿಯಾ ಅಂತ ಹೇಳಿದರೆ ನಮಗೆ ಯಾವುದು ಸೂಟ್ ಆಗ್ತದೆ ನಮ್ಮ ಏರಿಯಾಕ್ಕೆ ನಮ್ಮಲ್ಲಿ ಯಾವುದು ಒಳ್ಳೆಯ ಈಲ್ಡು ಬರ್ತಾ ಉಂಟು ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ದೂರದಲ್ಲಿ ಬೇರೆ ಊರಲ್ಲಿ ಅದರಲ್ಲಿ ಒಳ್ಳೆಯ ಫಸಲು ಬರ್ತದೆ ಇದರಲ್ಲಿ ಒಳ್ಳೆಯ ಫಸಲು ಬರ್ತದೆ ಅಂತ ನಾವು ಮಾಡಬಾರ್ದು ಅಂತಲ ಮಾಡಲಿಕ್ಕೆ ಹೋದರೆ ರಿಸ್ಕ್ ಅಷ್ಟೇ ಇದೆ ನಮ್ಮ ಏರಿಯಾಕ್ಕೆ ಅದು ಸೂಟ್ ಆಗ್ತದೆ ಇಲ್ಲ ಅಂತ ಗೊತ್ತಾಗೋದು ನಮಗೆ ಅದೆಲ್ಲ ಅದು ಈಲ್ಡ್ ಬರಲಿಕ್ಕೆ ಆಗುವಾಗಲಿ ನಾವು ಹೆಚ್ಚಿನವರು ಏನ್ ಮಾಡ್ತೇವೆ ಅಂತ ಅದು ಒಳ್ಳೇದು ಇದು ಒಳ್ಳೇದು ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತ ಅಲ್ಲ ಇದನ್ನು ನೋಡಿದಾಗ ನಂಗೆ ಅನ್ನಿಸ್ತು ಅಂತ ಹೇಳಿದ್ರೆ ಐದು ಸೆನ್ಸ್ ಇದ್ದವರಿಗೂ ಕೂಡ ಒಂದು ಒಂದು ಗಿಡ ಆದರೂ ಸಹ ಬೆಳಸಬಹುದು ಈ ತರದ್ದು ಅವರ ಮನೆಯ ಖರ್ಚಿಗೆ ಅವರ ಖುಷಿಗಾಗಿ ಮನಸ್ಸಿದ್ರೆ ಮಾರ್ಗ ಉಂಟು ಅಂತ ಅಂದ್ರೆ ಇದನ್ನು ನೋಡ್ಬೇಕು ಹೀಗೆ ಆಗ್ತದೆ ಅಂತ ಬೇಕು ಇಂಥದ್ದನ್ನೆಲ್ಲ ನೋಡಿ ನಾವು ತಿಳ್ಕೊಳ್ಳೋದು ಇದೆ ಈಗ ಈಗಂತೂ ನಿಮಗೆ ನೀವು ನೋಡಿ ಏನೋ ವಿಡಿಯೋ ಏನೋ ಮಾಡಿ ಹಾಕ್ತಾ ಇದ್ದೀರಿ ಯೂಟ್ಯೂಬಲ್ಲಿ ಇದನ್ನು ನೋಡಿದವರೆಲ್ಲ ಓ ಈಗ ಆಗ್ತದಲ್ಲ ಅಂತ ಹೆಚ್ಚಿನವರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಮೆಣಸು ಬೆಳಿಬೇಕು ಅಂತ ಹೇಳಿ ಅಷ್ಟೇ ಗೊತ್ತಾಗಲ್ಲ ಹೇಗೆಲ್ಲ ಬೆಳಿಲಿಕ್ಕೆ ಆಗ್ತದೆ ಯಾವ ವೆರೈಟಿ ಒಳ್ಳೆಯದು ಮರಕ್ಕೆ ಬಿಡೋದು ಅಂತೇಳಿ ಹೌದೌದು ಮರ ಅಲ್ಪನೆಲ್ಲ ಎಲ್ಲ ಇವು ಮಾಡಿದ ತುಂಬ ಜನ ಕಾಂಕ್ರೀಟ್ ಫೋಲೆಲ್ಲ ಹಾಕಿ ಶೇಡ್ ನೆಟ್ಟ ನೋಡಿ ನಾವು ಇದಕ್ಕೆ ಯಾವುದೇ ಶೇಡ್ ನೆಟ್ಟ ಹಾಕಿಲ್ಲ ಮುಖ್ಯವಾಗಿ ಇದಕ್ಕೆ ನ್ಯಾಚುರಲ್ ಆಗಿ ದೂರ ದೂರದಿಂದ ಮರಗಳ ನೆರಳು ಬರ್ತದೆ ಅಷ್ಟೇ ಹೊರತು ನಾವು ಯಾವುದೇ ಶೇಡ್ ನೆಟ್ಟು ಹಾಕಿ ಶೇಡ್ ನೆಟ್ಟು ಏನೂ ಹಾಕಿಲ್ಲ ಬರ್ತಾ ಉಂಟು ನಾವು ಪ್ರಾಯೋಗಿಕವಾಗಿ ಮಾಡಿದ್ದು ನಮ್ಮಲ್ಲಿ ಇದ್ದದಕ್ಕೆ ಒಂದು ಮಾಡಿ ಅಂತ ಈಗ ನಮಗೆ ಖುಷಿಯಾಗಿದೆ ಇನ್ನು ಕೆಲವಕ್ಕೆ ನಾನು ಅಂದರೆ ಇಪ್ಪತ್ನಾಲ್ಕು ಗಂಟೆ ಬಿಸಿಲು ಬೀಳುವಲ್ಲಿ ಅಲ್ಲ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ನೆರಳು ಬರುವಲ್ಲಿ ಮಾಡ್ತಾ ಇದ್ದೇನೆ